ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಂಥವ್ರು. ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ದರೆ ಅವ್ರು ಆಗ್ತಂಥ ಅಡಿಪಾಯನೇ ಕಾರಣ ಅಂತಕ್ಕಂಥದ್ದನ್ನು ಸೊ ಮಾಡಬೇಕಂತ. ಆಮೇಲೆ 1950 ಸಂವಿಧಾನ ರಚನೆಯಾಯಿತು, ಅಲ್ಲ ಜಾರಿಗೆ ಬಂತು. ಜಾರಿಗೆ ಬಂದಮೇಲೆ ಚುನಾವಣೆ ಮೊದಲನೇ ಚುನಾವಣೆ 1952 ಆಯಿತು. ಸೊ ಅಲ್ಲಿವರೆಗೆ 1947 ಶಶಿ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು, ರಾಜ್ಯದ ಬಗ್ಗೆ ಯಾವ ಕನಸನ್ನು ಇಟ್ಕೊಂಡಿದ್ರು, ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸರ್, ಇವತ್ತು ರಾಜ್ಯಸಭಾ ಚುನಾವಣೆ ಇದೆ, 3 ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ, JDS-ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ, BJP ಮತ್ತು ಗೆಲ್ಲಬೇಕು ಅಂತಲೇ ಹಾಕದೆ ಎಲ್ಲ ಅಭ್ಯರ್ಥಿಗಳು. ಅವ್ರಿಗೆ ಓಟ್ ಎಲ್ಲಿದೆ? 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಇದೆಯಾ? ಇಲ್ಲ. ಮತ್ತೆ ಹೆಂಗಿದ್ದಾರೆ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್. ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟೇ ನಮಗೆ ಬತ್ತವಲ್ಲ. ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದ ಕಾನೂನು ಬರೆಸಿಕೊಂಡು ನಮ್ಮಿಂದ ಹಿಂದೆ ಯಾವತ್ತೂ ಕೂಡ FIR ಆಗಿರಲಿಲ್ಲ. ಈಗ ಮ್ಯಾಜಿಸ್ಟ್ರೇಟ್ ಮನವಿ ತಗೊಂಡು ಅವ್ರಿಗೆ ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಅಭ್ಯರ್ಥಿ ನಮ್ಮ ವೋಟರ್ಸ್ಗೆ ನಮ್ಮ MLA-ಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಹಾಕಿ. ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡ್ಬೇಕಾಯ್ತು, ಅಭ್ಯರ್ಥಿ ವಿರುದ್ಧನೇ FIR ಆಗಿಲ್ಲ. ಅವೆಲ್ಲ ನನಗೆ ಮಾತಾಡಲ್ಲ. ಎಸ್ ಸರ್, ಗೊತ್ತಾಯ್ತಾ? ನಾವು 3 ನಮ್ಮ ಅಭ್ಯರ್ಥಿಗಳು 3 ಜನ ಹಾಕಿದ್ದೀವಲ್ಲ, 3 ಜನ ಗೆಲ್ತಾರೆ.